ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ನಮ್ಮ ಎಂಎಲ್ಎ ಈಗಾಗಲೇ ಎಲೆಕ್ಷನ್ ಸೆಂಟರ್ನಲ್ಲಿ ಮೊದಲನೆಯ ಕ್ಷೇತ್ರದ ಸಮೀಕ್ಷೆ ನಡೀತಾ ಇದೆ. ನನ್ನ ಕೊಲೀಗ್ ವಿದ್ಯಾ ಎಲೆಕ್ಷನ್ ಸೆಂಟರ್ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಓವರ್ ಟು ವಿದ್ಯಾ. ಥ್ಯಾಂಕ್ ಯು ಪ್ರಣತ್. ಇವತ್ತು ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯಲ್ಲಿ ನಾವು ನಡೆಸ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ ಕನಕಗಿರಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರ ನಡುವೆ ಭರ್ಜರಿ ಪೈಪೋಟಿ ಇರುವಂತದ್ದು. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಕನಕಗಿರಿ ಕ್ಷೇತ್ರಕ್ಕೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಸಮೀಕ್ಷೆಗೆ ಮಧ್ಯಾಹ್ನ 12 ಗಂಟೆಗೆ ಕನಕಗಿರಿ ಕ್ಷೇತ್ರದ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಕನಕಗಿರಿ ಸಮೀಕ್ಷೆಯಲ್ಲಿ ಯಾರ ಪರ ಹಾಗಾದರೆ ಜನಾಭಿಪ್ರಾಯ ಇದೆ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಕರೆಗಳ ಮಹಾಪೂರವೇ ಒಳ್ಳೆ ರೆಸ್ಪಾನ್ಸ್ ಕನಕಗಿರಿ ವಿಧಾನಸಭಾ ಕ್ಷೇತ್ರದಿಂದ ಸಿಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಫ್ ಪೈಪೋಟಿ ಟಗ್ ಆಫ್ ವಾರ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಜೆಡಿಎಸ್ ಸ್ವಲ್ಪ ಪ್ರಾಬಲ್ಯ ಕಡಿಮೆ ಇರುವಂತಹ ಕ್ಷೇತ್ರ ಕನಕಗಿರಿ ಕ್ಷೇತ್ರ. ಬಟ್ ಸೋಲು ಗೆಲುವಿನ ಮ್ಯಾಟರ್ ಅನ್ನು ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಜಾಸ್ತಿ ಹೆಚ್ಚಿಸ್ಕೊಳ್ಳುತ್ತೆ ಜೆಡಿಎಸ್. ಬಟ್ ಕಾಂಪಿಟೇಷನ್ ಕಡಿಮೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತುಂಬ ಟೈಟ್ ಫೈಟ್ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಮತ್ತೊಂದು, ಜನಾರ್ದನ್ ರೆಡ್ಡಿಯವರು ಹೊಸ ಪಕ್ಷವನ್ನು KRPP ಪಕ್ಷವನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಅಲ್ಲಿ ಕನಕಗಿರಿ ಕ್ಷೇತ್ರದಿಂದ ಒಬ್ಬ ಸ್ಪರ್ಧಿಯನ್ನು ಕೂಡ ಬಿಟ್ಟಿರುವಂಥದ್ದು ಈಗ ಜನಾರ್ದನ್ ರೆಡ್ಡಿಯವರು. ಚಾರುಲ್ ವೆಂಕಟರಮಣ ದಾಸರಿ ಇವರು ಈಗ KRPPಯಿಂದ ಸ್ಪರ್ಧಿಯಾದರೆ, ಬಿಜೆಪಿಯಿಂದ ಬಸವರಾಜ್ ದಡಸಗೂರ್, ಕಾಂಗ್ರೆಸ್ನಿಂದ ಶಿವರಾಜ್ ತಂಗಡಗಿ. ಏನು, ಶಿವರಾಜ್ ತಂಗಡಿಯವರು ಮೊದಲು ಇಂಡಿಪೆಂಡೆಂಟ್ ಆಗಿ 2008ರಲ್ಲಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರ ಆಗಿ ಪರಿಣಮಿಸುತ್ತೆ. ಇವರು ಬೇರೆ ಕ್ಷೇತ್ರದಿಂದ ಬಂದರೂ ಕೂಡ ಕೇವಲ ಚುನಾವಣಾ ಆಜುಬಾಜು ಒಂದು 2-3 ತಿಂಗಳು ಮುಂಚೆ ಬರ್ತಾರೆ. ಸೊ ಅದಾದ ಮೇಲೆ ಅಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದು ವಿನ್ ಆಗ್ತಾರೆ. ಇನ್ನು 2018ರಲ್ಲಿ BJP ತೆಕ್ಕೆಯಲ್ಲಿ ಇರುವಂಥದ್ದು. ಸೊ ಕಾದು ನೋಡಬೇಕಿದೆ. ಈಗ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಕರೆಗಳ ಮಹಾಪುರವೇ ಕನಕಗಿರಿ ವಿಧಾನಸಭಾ ಕ್ಷೇತ್ರದಿಂದ ಕಾಲ್ಸ್ ಬರ್ತಾ ಇರುವಂಥದ್ದು. ಎರಡರ ನಡುವೆ ಜಾಸ್ತಿ ಇದೆ. ಬಟ್ ಸದ್ಯಕ್ಕೆ ನೋಡೋದಾದರೆ ಕಾಂಗ್ರೆಸ್ ಮತ ಸಮೀಕ್ಷೆ ಅಂದರೆ ಕಾಂಗ್ರೆಸ್ಗೆ ಪರವಾಗಿ ಬರ್ತಾ ಇರುವಂಥ ಕಾಲ್ಗಳು ಜಾಸ್ತಿ ಇದೆ. BJPಗೂ ಕೂಡ ಸಮನಾಗಿ ಬರ್ತಾ ಇರುವಂಥದ್ದು. JDS ಸ್ವಲ್ಪ ಕಡಿಮೆ ಪ್ರಮಾಣ ನೋಡಬೇಕಿದೆ. 12 ಗಂಟೆಗೆ ಈ ಒಂದು ಸಮೀಕ್ಷೆಯ ಕನಕಗಿರಿ ವಿಧಾನಸಭಾ ಸಮೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. 11 ಗಂಟೆವರೆಗೂ ಕೂಡ ಮತದಾರರಿಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಇನ್ನು ಈಗಿರುವಂಥ ಪಕ್ಷ ಅಥವಾ ಈಗಿರುವಂಥ MLA ಕಾರ್ಯವೈಖರಿ ಅವ್ರಿಗೆ ಮೆಚ್ಚುಗೆ ಆಗಿದೆಯಾ ಇಲ್ವಾ, ಇದೆಲ್ಲದನ್ನು ಕೂಡ ತಿಳಿದು ಅಳೆದು ತುಗಿ ಮತದಾರರು ಕಾಲ್ ಮಾಡಿ ಈ ಬಾರಿ ತಮಗೆ ಯಾವ ಪಕ್ಷ ಬೇಕು ಅನ್ನೋದನ್ನು ನಿರ್ಧರಿಸ್ತಾ ಇರುವಂಥದ್ದು. 12 ಗಂಟೆಗೆ ಪವರ್ TVಯಲ್ಲಿ ಈ ಒಂದು ಸರ್ವೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಕಾದು ನೋಡಬೇಕಿದೆ 12 ಗಂಟೆಗೆ ಯಾವ ಪಕ್ಷ ತನ್ನ ಪ್ರಾಬಲ್ಯವನ್ನು ಅಥವಾ ಈ ಬಾರಿ ಯಾವ MLA ಜನ ಬಯಸ್ತಿದ್ದಾರೆ ಅಂತ.